ಎಲ್ಲರಿಗೂ ಬಾಮಿನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಒಣಗಿದ ಅಲಸಂದೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಅಲಸಂದೆ ಕಾಳು ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಾಡೋ ವಿಧಾನನ ನೋಡ್ಕೊಳ್ಳೋಣ ನಾನಿಲ್ಲಿ 150 ಗ್ರಾಮಷ್ಟು ಒಣಗಿದ ಅಲಸಂದೆ ಕಾಳು ತಗೊಳ್ತಾ ಇದ್ದೀನಿ ಅದನ್ನು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ತಗೊಂಡಿರೋ ಅಲಸಂದೆ ಕಾಳನ್ನ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಕಾಲು ಗಂಟೆಗಳ ಕಾಲ ಬೇಯಕ್ಕಿಡ್ತೀನಿ ನಾನು ಇದಕ್ಕೆ ಕುಕ್ಕರ್ ಉಪಯೋಗಿಸ್ತಾ ಇಲ್ಲ ಪಾತ್ರೆಲೇ ಬೇಯಕ್ಕಿಡ್ತಾ ಇದ್ದೀನಿ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಮಸಾಲೆಗೋಸ್ಕರ ನಾನು ಒಣಗಿದ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ 4 ತಗೊಳ್ತಾ ಇದ್ದೀನಿ ಖಾರದ ಮೆಣಸಿನಕಾಯಿ 4 ಒಂದೆರಡು ಸ್ಪೂನಷ್ಟು ಧನಿಯಾ ಬೀಜ ತಗೊಳ್ತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಳ್ತಾ ಇದ್ದೀನಿ ಅರ್ಧ ಕಟ್ ಮಾಡಿರೋ ಈರುಳ್ಳಿ ತಗೊಳ್ತಾ ಇದ್ದೀನಿ ಹಾಗೇನೆ ಒಂದು ಕಟ್ ಮಾಡಿಟ್ಟಿರೋ ಟೊಮೊಟೊ ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಒಂದು 1/4 ಸ್ಪೂನಷ್ಟು ಜೀರಿಗೆ ತಗೊಳ್ತಾ ಇದ್ದೀನಿ ಹಾಗೇನೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ನಾನು ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಸ್ಟೌ ಮೇಲೆ ಪ್ಯಾನ್ ಇಟ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಣಮೆಣಸಿನಕಾಯಿ ಹುರ್ಕೊಳ್ತಾ ಇದ್ದೀನಿ ಹಾಗೇನೆ ಧನಿಯಾನೂ ಹುರ್ಕೊಳ್ತಾ ಇದ್ದೀನಿ ನೋಡಿ ಈಗ ಅಲಸಂದೆ ಕಾಳು ಬೇಯಕ್ಕಿಟ್ಟಿದ್ದೀನಲ್ಲ ಅದಕ್ಕೇನೆ ಕಟ್ ಮಾಡಿಟ್ಟಿರೋ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ನಾವು ಟೊಮೊಟೊ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಬೇಯಕ್ಕಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈಗ ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರ್ ತಗೊಳ್ಳೋಣ ಆ ಜಾರ್ಗೆ ಮೊದಲಿಗೆ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಹೆಚ್ಚಿಟ್ಟಿರೋ ಈರುಳ್ಳಿ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಧನಿಯಾ ಮತ್ತು ಒಣಮೆಣಸಿನಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಬೆಳ್ಳುಳ್ಳಿ 1/4 ಸ್ಪೂನಷ್ಟು ಜೀರಿಗೆ ಅರ್ಧ ಹೋಳಷ್ಟು ತುರಿದಿಟ್ಕೊಂಡಿದ್ನಲ್ಲ ಆ ತೆಂಗಿನಕಾಯಿ ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ರುಬ್ಕೊಳ್ಬೇಕು ಇದನ್ನು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಆಗಿರಬೇಕು ಈಗ ನೋಡಿ ಅಲಸಂದೆ ಕಾಳು ಬೇಯಕ್ಕಿಟ್ಟಿದ್ವಲ್ಲ ಅದು ಬೆಂದಿದೆ ನೋಡಿ ಇವಾಗ ಆ ಬೆಂದಿರೋ ಅಲಸಂದೆ ಕಾಳಿಗೆ ನಾನು ರುಬ್ಬಿಟ್ಟಿರೋ ಈ ಮಸಾಲನ ಮಿಕ್ಸ್ ಮಾಡ್ತಾ ಇದ್ದೀನಿ ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಸಾರ್ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡಾದಮೇಲೆ ನೋಡಿ ಒಂದು 5 ನಿಮಿಷಗಳ ಕಾಲ ಮಸಾಲೆ ಮತ್ತು ಅಲಸಂದೆ ಕಾಳು ಚೆನ್ನಾಗಿ ಬೇಯಬೇಕು ಈಗ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಒಗ್ಗರಣೆಗೆ ಇಷ್ಟೇ ಇನ್ನೇನು ಬೇಕಾಗಿಲ್ಲ ನೋಡಿ ಈ ಒಗ್ಗರಣೆನ ಈಗ ಸಾರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ರುಚಿಕರವಾದ ಅಲಸಂದೆ ಕಾಳು ಸಾಂಬಾರು ರೆಡಿಯಾಗಿದೆ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿರೋ ಈ ಅಲಸಂದೆ ಕಾಳು ಸಾಂಬಾರು ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ